च मनधनयन्त देवाः तां विश्वरूपां पशुभो वसन्ते सा नो मन्ध्रेषु मूर्जन्दहानाम् धेनुर्वाकस्मान् प्रतिदश्च दहितो ध्रुवन्थे राजा वरुणो ध्रुवं देवो बृहस्पतिः ध्रुवं च इन्द्रश्चाग्निश्च रासन्धारयतां ध्रुवाम् ಅಂಬ್ಲಿಯವರೇ, ನಾನು ಬೆಳಿಗ್ಗೆಯಿಂದ ಮನೆಯಲ್ಲೇ ಇರಲಿಲ್ಲ. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಲ್ವಾ ನೀವು? ಅಯ್ಯೋ ಸರ್, ಮರ್ತೆ ಹೋಯ್ತು. ಎಲ್ಲಿಗೆ ಹೋಗಿದ್ರಿ? ಇನ್ನೊಂದು ಸ್ವಲ್ಪ ಹೊತ್ತು ನಿಮಗೆ ಗೊತ್ತಾಗುತ್ತೆ. ರಮೇಶ್, ನಮ್ಮ ಸೊಸೆ ಮುಖದಲ್ಲಿ ಎಷ್ಟು ಕಳೆ ಬಂದಿದೆ ನೋಡಿ. ಅರೆ ಪೂಜೆ ಕೂತ್ಕೊಂಡು ದಂಪತಿಗಳು ಬಂದು ಪೀಠದ ಮೇಲೆ ಕೂತ್ಕೊಳ್ಳಿ ಅಮ್ಮ. ಪುರೋಹಿತರು ಒಂದೇ ಒಂದು ನಿಮಿಷ. ಕಮಲಿಯವರ ಬನ್ನಿ. ಸರ್ ಯಾಕೆ ಸರ್? ನಿಮ್ಗೆ ಎಲ್ಲ ಗೊತ್ತಾಗತ್ತೆ, ಬನ್ನಿ. ಹುಷಾರು. ಮಿಸ್ ಹೊಡಿತಿದೆ. ನಾನು ಹೇಳಿದ ಹಾಗೆ ತಮಿಳ್ನಾಡು ಟೀಮ್ ಅವರು ಕಮಲಿ ಮೇಲೆ ಬಿದ್ದಿದ್ದಾರೆ. ಅವಳಿಗೆ ಹೊಟ್ಟೆ ನೋವು ಬಂದಿದೆ, ಹಾಸ್ಪಿಟಲ್ಗೂ ಹೋಗಿದ್ದಾಳೆ. ಆದರೆ ಮಗು ಸೇಫ್ ಆಗಿದೆ ಅಂತ ಡಾಕ್ಟರ್ ಹೇಗೆ ಹೇಳಿದ್ರು? ನನಗೆ ಯಾಕೋ ಅನುಮಾನ. ಇಷ್ಟೆಲ್ಲ ಆಗಿದ್ರೂ ಅವಳು ಮಗುನು ಹೇಗೆ ಸೇಫ್ ಆಗಿರೋಕ್ಕೆ ಸಾಧ್ಯ? ಹಲೋ ಮೇಡಮ್, ನೀವು ನನಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನೋ ಕೆಲಸ ಆಗ್ಬೇಕಂತ ಫೋನ್ ಮಾಡಿದ್ದೀರಾ ಹೇಳಿ. ನನ್ನ ಕೆಲಸದ ರಿಸಲ್ಟ್ ತಿಳ್ಕೋಬೇಕಿತ್ತು, ಅದಕ್ಕೆ ನಿನಗೆ ಫೋನ್ ಮಾಡಿದ್ದು. ನಿನ್ನೆ ಕಮಲಿ ಅನ್ನೋ ಪೇಷಂಟ್ ನಿಮ್ಮ ಹಾಸ್ಪಿಟ್ಲ್ಗೆ ಬಂದಿದ್ಲು, ನೆನಪಿದೆಯಾ? ಅವಳ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಬೇಕಿತ್ತು. ಅವಳ ಮಗು ಸೇಫ್ ಆಗಿದೆಯಾ? ಮೇಡಮ್, ಕಮಲಿ ತುಂಬಾ ಹೊಟ್ಟೆ ನೋವು ಅಂತ ಹಾಸ್ಪಿಟಲ್ಗೆ ಬಂದ್ರು. ಡಾಕ್ಟರ್ ಚೆಕ್ ಮಾಡಿದ್ರು, ಅಬಾರ್ಟ್ ಆಗಿದೆ ಅಂತ ಹೇಳಿದ್ರು. ಇದು ನಿಜನಾ? ಹೌದು ಮೇಡಮ್. ಹಾಗಿದ್ರೆ ಆ ರಿಪೋರ್ಟ್ನ ನನಗೆ ಕಳಿಸ್ಬೋದಾ? ರಿಪೋರ್ಟ್ನ ಡಾಕ್ಟರ್ ಇಟ್ಕೊಂಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಹಾಗಿದ್ರೆ ನಾನು ಅನ್ಕೊಂಡಿದ್ದೆ ಸರಿ, ಕಮಲಿ ಮಗು ಅಬಾರ್ಟ್ ಆಗಿದೆ. ಆದರೆ ರಿಪೋರ್ಟ್ಸ್ ಬೇಕಲ್ಲ. ಹಲೋ ಡಾಕ್ಟರ್, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ, ಒಳಗೆ ಬರ್ಬೋದಾ? ಹಾ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಿ? ಐ ಆಮ್ ಗುಡ್. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಕಮಲಿ ಗಾರ್ಡಿಯನ್. ಕಮಲಿ ಅನ್ನೋ ಪೇಷಂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಅವ್ರ ಬಗ್ಗೆ ಏನ್ ಮಾತಾಡ್ಬೇಕು? ಡಾಕ್ಟರ್, ನಿನ್ನೆ ನಾನು ನಿಮ್ಗೆ ಫೋನ್ ಮಾಡಿದ್ದೆ, ಆಗ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರಿ ಕಮಲಿಗೆ ಅಬಾರ್ಷನ್ ಆಗಿಲ್ಲ ಅಂತ. ಆದ್ರೆ ಇವತ್ತು ನನಗೆ ಸತ್ಯ ಗೊತ್ತಾಗ್ಬೇಕು. ವಾಟ್ ಯು ಮೀನ್? ನಾನೇನು ಸುಳ್ಳು ಹೇಳಿದೆ? ನಾನೇನು ಸುಳ್ಳು ಹೇಳಿಲ್ಲ. ಕಮಲಿ ಅವ್ರಿಗೆ ಅಬಾರ್ಷನ್ ಆಗಿಲ್ಲ. ಅದು ಸುಳ್ಳು. ನೋಡಿ ಮೇಡಮ್, ನೀವು ಈ ಥರ ಮಾತಾಡ್ತಿರೋದು ನನಗೆ ಇಷ್ಟ ಆಗಲ್ಲ. ನಾನು ಯಾವುದೇ ಪೇಷಂಟ್ ಡೀಟೇಲ್ಸ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಡಿ. ಯಾರನ್ನ ಹೊರಡಿ ಅಂತ ಹೇಳ್ತಿದ್ದೀರಾ ನೀವು?
ನಿಜ ತಿಳ್ಕೊಳ್ಳದೆ ನಾನು ಇಲ್ಲಿಂದ ಹೊರಡೋದಿಲ್ಲ. ನಾನು ನಿಮ್ಮ ಹತ್ರ ಏನ್ ನಿಜ ಹೇಳಬೇಕು? ಆಲ್ರೆಡಿ ನಾನು ಕಮಲಿ ಅವ್ರಿಗೆ ಮತ್ತೆ ಅವ್ರ ಮನೆಯವ್ರಿಗೆ ನಾನು ಏನ್ ತಿಳಿಸ್ಬೇಕು ತಿಳಿಸಿದೀನಿ. ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಡಿ. ಆಗ್ಲಿಂದ ಒಳ್ಳೆ ಮಾತನಲ್ಲಿ ಕೇಳ್ತಿದ್ದೀನಿ, ಈಗ್ಲೂ ನೀವು ಬಾಯ್ ಬಿಡ್ಲಿಲ್ಲ ಅಂದ್ರೆ ಆಗೋದೆ ಬೇರೆ. ನಿಮ್ ಬಗ್ಗೆ ಇಲ್ಲ ಸಲದ ರೂಮರ್ಸ್ನ ಹಬ್ಸಿ ನೀವು ಈ ಡಾಕ್ಟರ್ ಪ್ರೊಫೆಷನ್ ಬಿಡೋ ಹಾಗೆ ಮಾಡ್ತೀನಿ. ನಿಮ್ ಹಾಸ್ಪಿಟಲ್ ಅಲ್ಲಿ ರ್ಯಾಕೆಟ್ ನಡೆಸ್ತಿದ್ದೀರಾ, ಅಲ್ಲಿಗೆ ಬಂದ ಪೇಷಂಟ್ಸ್ ಇಂದ ಆರ್ಗನ್ಸ್ ತಗೋತಿದ್ದೀರಾ ಅಂತ ಸುದ್ದಿ ಹಬ್ಸಿದ್ರೆ ಆಗೋದೇ ಬೇರೆ. ಏನ್ ಹೆದರ್ಸ್ತಾ ಇದ್ದೀರಾ ಡಾಕ್ಟರ್? ಈ ಊರ್ಮಿಳ ಹೇಳಿದ್ದನ್ನೇ ಮಾಡೋಳು. ನಿಮಗೆ ಡೌಟ್ ಇದ್ರೆ ಈಗಲೇ ನಿಮ್ಮ ಕ್ಲಿನಿಕ್ಗೆ ಒಂದು ಫೋನ್ ಮಾಡಿ ಕೇಳಿ. ಹಲೋ ಡಾಕ್ಟರ್, ನಾನೇ ಕಾಲ್ ಮಾಡ್ಬೇಕು ಅನ್ಕೊಂಡೆ ನಿಮ್ಗೆ. ಯಾಕೆ, ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ಹಾಸ್ಪಿಟಲ್ ಮುಂಗಡ ತುಂಬಾ ಜನ ಸೇರಿದ್ದಾರೆ, ತುಂಬಾ ಗಲಾಟೆ ಮಾಡ್ತಿದ್ದಾರೆ ಡಾಕ್ಟರ್. ಈ ಹಾಸ್ಪಿಟಲ್ ಸರಿ ಇಲ್ಲ, ಇಲ್ಲಿ ಕೆಟ್ಟ ಕೆಲಸ ಎಲ್ಲ ನಡೀತಿ ಆಗಿಗೆ ಅಂತೆಲ್ಲ ತುಂಬಾ ಮಾತಾಡ್ತಿದ್ದಾರೆ. ಕೈಯಲ್ಲಿ ಕಲ್ ಬೇರೆ ಇದೆ ಡಾಕ್ಟರ್, ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರು ಹಾಸ್ಪಿಟಲ್ ಮೇಲೆ ಕಲ್ಲೆಸಿತಾರೆ ಮೇಡಮ್. ಶಿಟ್, ಏನಾಗ್ಬೇಕು ನಿಮ್ಗೆ? ಹಾಗೆ ಬನ್ನಿ ದಾರಿಗೆ. ಅಜ್ಜಿ, ಅಜ್ಜಿ ನೀವು ಬಂದಿದ್ದೀರಾ? ನಂಗೆ ನಂಬಕ್ಕೆ ಆಯ್ತಿಲ್ಲ, ನಂಗಂತೂ ಸ್ಯಾನೇ ಖುಷಿ ಆಯ್ತೈತೆ. ನಾನು ಇಲ್ಲಿಗೆ ಬರೋದಕ್ಕೆ ನಿನ್ ಗಂಡನೇ ಕಾರಣನಮ್ಮ. ನೀನು ಖುಷಿಯಾಗಿರೋದಕ್ಕೋಸ್ಕರ, ನಗ್ನಗ್ತಾ ಇರೋದಕ್ಕೋಸ್ಕರ ನಿನ್ ಗಂಡ ಏನ್ ಬೇಕಾದ್ರೂ ಮಾಡ್ತಾನೆ. ಇಂಥ ಗಂಡನ ಪಡೆಯೋದಕ್ಕೆ ನಿನ್ ಪುಣ್ಯ ಮಾಡಿದ್ಯಮ್ಮ. ಸರ್, ಹೌದಮ್ಮ, ನಾನು ಬಂದ್ರೆ ನಿನ್ ಮನ್ಸಿಗೆ ತುಂಬಾನೇ ಖುಷಿ ಆಗತ್ತೆ ಅಂತ ನಿನ್ ಗಂಡ ಬಂದು ಹೇಳ್ದ, ಅದಕ್ಕೆ ಬಂದ್ಬಿಟ್ಟೆ. ಕಮಲಿಯವರೇ, ನೀವಿಷ್ಟು ದಿನ ನಗ್ನಾಗ್ತಾ ಇದ್ರು, ಆ ನಗು ಅಪೂರ್ಣ ಅನ್ನಿಸ್ತಿತ್ತು. ಆ ನಗುನ ಪೂರ್ಣ ಮಾಡೋದಕ್ಕೆ ಅನ್ನಪೂರ್ಣ ಅಜ್ಜಿನೇ ಬರಬೇಕಾಯ್ತು, ಅದಕ್ಕೆ ಕರ್ಕೊಬಂದು. ಅಜ್ಜಿ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಪೂಜೆಗೆ ತಡ ಆಗ್ತಿದೆ, ಬೇಗ ಬನ್ನಿ ಅಮ್ಮ. ಒಳಗೆ ಬನ್ನಿ ಅಜ್ಜಿ. ಓ ಅಮ್ಮ, ಬನ್ನಿ ಮಾ, ಬನ್ನಿ ಬನ್ನಿ ಬಮ್ಮ. ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಾಕ್ಟರ್, ನಿಮಗೆ ಕೊಟ್ಟ 5 ನಿಮಿಷ ಮುಗಿತ ಬಂತು. ಏನು ರಿಪೋರ್ಟ್ ಕೊಡಬಾರ್ದು ಅಂತಾನೆ ಡಿಸೈಡ್ ಮಾಡಿದ್ದೀರಾ? ನೋಡಿ ಮೇಡಮ್, ನಾನು ಹಾಗೆಲ್ಲ ರಿಪೋರ್ಟ್ ನಿಮಗೆ ಕೊಡೋಕ್ಕಾಗಲ್ಲ. ಓ, ದಟ್ಸ್ ಓಕೆ. ಆದರೆ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡಿ. ಆಗಲೇ ಹೇಳಿದ್ನಲ್ಲ, ನಿಮ್ಮ ಹಾಸ್ಪಿಟ್ಲು ಪೇಷಂಟ್ಸ್ನ ಮಿಸ್ಗೈಡ್ ಮಾಡ್ತಿದ್ದಾರೆ, ಅವ್ರನ್ನ ಬೇರೆ ಥರ ಯೂಸ್ ಮಾಡ್ಕೋತಿದ್ದಾರೆ ಅಂತ ರೂಮರ್ಸ್ ಹಬ್ಬಿಸ್ತೀನಿ. ಆಗ ನಿಮ್ಮ ರೆಪ್ಯುಟೇಷನ್ ಜೊತೆ ಹಾಸ್ಪಿಟಲ್ ರೆಪ್ಯುಟೇಷನ್ನು ಹಾಳಾಗಿ ಹೋಗುತ್ತೆ. ಆ ರಿಸ್ಕೆಲ್ಲ ಫೇಸ್ ಮಾಡೋದಕ್ಕೆ ನೀವು ರೆಡಿ ಇದ್ದೀರಾ ಅಂದರೆ ರಿಪೋರ್ಟ್ಸ್ನ ಕೊಡಬೇಡಿ. ಬಾಯ್ ಮೇಡಮ್. 1 ನಿಮಿಷ, ವಾಟ್ಸಪ್ಗೆ ನಾನು ಕಳಿಸ್ತೀನಿ ರಿಪೋರ್ಟು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್.
ಪೂಜೆ ಪ್ರಾರಂಭ ಮಾಡೋದಕ್ಕೆ ಮುಂಚೆನೆ ಬಾಲಕೃಷ್ಣ ಪೂಜೆಯ ಮಹತ್ವವನ್ನು ಹೇಳ್ತೀನಿ. ದಯಮಾಡಿ ಎಲ್ಲರೂ ಕೇಳ್ಕೊಳ್ಳಿ. ಈ ಪೂಜೆನ ಎಲ್ಲರೂ ಮಾಡಲ್ಲ, ಇದು ನಂದಾ ಕುಟುಂಬದಲ್ಲಿ ಮೊದಲಿಂದ ಮಾಡ್ಕೊಂಡು ಬಂದಿರುವಂತಹ ಒಂದು ವಿಶೇಷವಾದಂತಹ ಪದ್ಧತಿ. ಈ ಮಗುವನ ರೂಪದಲ್ಲಿರುವಂತಹ ಬಾಲಕೃಷ್ಣನ ಪೂಜೆ ಮಾಡಿ ನಾವು ಆ ಪೂಜೆನ ಆ ಕೃಷ್ಣ ಪರಮಾತ್ಮನ ನಾವು ತೊಟ್ಟಲಿಗೆ ಹಾಕ್ತೀವಿ. ಅದರ ಫಲವಾಗಿ ನಿಮ್ಗೆ ಹುಟ್ಟುವಂತಹ ಮಗುವಿಗೆ ಆಯುಷ್ ಆರೋಗ್ಯ ಸಮೃದ್ಧಿಯಾಗಿ ಸಿಗುತ್ತೆ. ಹಾಗಾಗಿ ಈ ಕೃಷ್ಣ ಪರಮಾತ್ಮನ ನಾವು ಈಗ ತೊಟ್ಟಲಿಗೆ ಹಾಕುವಂತಹ ಒಂದು ಪೂಜೆಯನ್ನು ಮಾಡೋಣ. ವಸುದೇವಸತಂ ದೇವಂತಂ ಚಾನೂರಮರ್ಧನಂ ದೇವಕೇ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಶಧೇಯಸ್ಯ ನಗರೇ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಾಂ ಕುಲಶೇಖರಂ. ನೋಡಿ, ಅವರಿಗೆ ಕೆನ್ನೆಗೆ ಸ್ವಲ್ಪ ಅರಶಿನ ಹಚ್ಚಿ ಸ್ವಲ್ಪ ಕುಂಕುಮ ಮಾಡಿ ಈಗ ಪೂಜೆ ಪ್ರಾರಂಭ ಮಾಡೋಣ. ಹರೇ ಓಂ ಅಪಸರ್ಪಂ ದುಹೇ ಭೂತ ಏ ಭೂತ ಉಪಸಂಸ್ಥಿತಾಃ ಏ ಭೂತ ವಿಘ್ನಕರ್ತಾರಂತೇ. ಸಾರಿ, ಎಕ್ಸ್ಕ್ಯೂಸ್ ಮಿ. ತೇ ಗಚ್ಚಂತಜ್ಞಯಾ ಹರೇ ವೃತ್ತಿತ್ವಯಾ ದುತಾ ಲೋಕಾ ದೇವಿತ್ವನ್ ವಿಷ್ಣುನಾದೃತಾನ್ ತ್ವಂ ಸದಾರೈ ಮಾಂ ದೇವೇ ಪವಿತ್ರಂ ಕುರು ಚಾಸನಂ. ಹೇಳು ಬೇಬಿ. ಮಾಮ್, ವೇರ್ ದ ಹೆಲ್ ಆರ್ ಯು? ನೀವು ಬರ್ತೀರಾ ಅಂತ ಹೇಳಿ ನನ್ನ ಮಾತ್ರ ಕಳಿಸಿ ಒಬ್ಳೆ ಹೊಟ್ಟೆ ಹುರ್ಕೊಳ ಹಾಗೆ ಮಾಡಿದ್ರಲ್ಲ ಬೇಬಿ. ನೋ ಮಾಮ್, ನಂಗೆ ಏನು ಹೇಳಬೇಡಿ. ನೀವ್ ಬೇಕಾದ್ರೆ ಇಲ್ಲಿ ಬಂದು ಅಜ್ಜಿ ಜೊತೆ ಇರಿ, ನಾನು ಮಾತ್ರ ಒಂದ್ ಸೆಕೆಂಡು ಇಲ್ಲಿರಲ್ಲ. ಓಕೆ ಬೇಬಿ, ಪ್ಲೀಸ್ ವೇಟ್. ನೋಡು, ಎಲ್ಲಾ ಸಂದರ್ಭದಲ್ಲೂ ನೀನೇ ನೋವು ಪಡಬೇಕಾಗಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಬೇರೆಯವ್ರ ಪಡೋ ನೋವನ್ನ ಎಂಜಾಯ್ ಮಾಡೋಂಥ ಸಂದರ್ಭಗಳು ಬರುತ್ತೆ. ಆ ಸಂದರ್ಭ ಇವತ್ತು ಸೃಷ್ಟಿಯಾಗುತ್ತೆ. ವಾಟ್ ಮಾಮ್, ಏನಾಗುತ್ತೆ? ನೀವೇನು ಪ್ಲಾನ್ ಮಾಡಿದ್ದೀರಾ? ನಾನೇನು ಪ್ಲಾನ್ ಮಾಡಬೇಕಾಗಿಲ್ಲ. ನಿನ್ನೆ ನಾನು ಮಾಡಿದ ಪ್ಲಾನು ಇವತ್ತು ರಿಸಲ್ಟ್ ಕೊಡುತ್ತೆ. ಅಂದರೆ ನಿನ್ನೆ ನೀನು ನನ್ನ ಮೇಲೆ ಕೂಗಾಡ್ದೆ ಅಲ್ವಾ ನಾನೇನು ಮಾಡಿಲ್ಲ ಅಂತ? ಇವಾಗ ಹೇಳ್ತೀನಿ ಕೇಳು. ಕಮ್ಲಿ ಹೊಟ್ಟೆಲಿ ಮಗು ಇಲ್ಲ. ವಾಟ್ ಮಾಮ್, ಏನು ಹೇಳ್ತಾ ಇದ್ದೀರಾ? ಎಸ್, ನಿನ್ನೆ ಅವಳ ಮಗು ಅಬಾರ್ಟ್ ಆಗಿದೆ. ಏನು ಇಲ್ಲ, ನೀನ್ ಸುಮ್ನೆ ಇಲ್ದಿರೋ ಮಗುಗೆ ಅವ್ರು ಮಾಡ್ತಿರೋ ಬಾಲಕೃಷ್ಣ ಶಾಸ್ತ್ರನ ನೋಡ್ತಾ ಇರು. ನಾನಿನ್ ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ, ಆಮೇಲೆ ಟೈಮ್ ನೋಡ್ಕೊಂಡು ಬಾಂಬ್ನ ಬ್ಲಾಸ್ಟ್ ಮಾಡೋಣ. ಓಕೆ? ಶೋರ್ ಮಾಮ್, ಐ ಆಮ್ ವೇಟಿಂಗ್ ಫಾರ್ ಯು. ವಿಶ್ವಾನರಾಯ ವಿದ್ಮಹೇ ಲಾಲೇ ರಾಯ ಧೀಮಹೇ
ತನ್ನೋ ಅಗ್ನಿ ಪ್ರಚೋದಯ ಆದ ಅಗ್ನಿಪುರುಷಾಯ ನಮೋ ನಮಃ. ಇಲಾಖೆ ಇಲಾಖೆ ವೈಶ್ವಾನರಾಜ ವಿದ್ಮಹೇ ಲಾಲೀಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯ ಆದ ಅಗ್ನಿಪುರುಷ ದೇವತಾಭ್ಯೋ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಮನ್ನಾರಾಯಣ ಚರಣೌ ಶರಣಂ ಪ್ರಪದ್ಯೆ ಶ್ರೀಮತೇ ನಾರಾಯಣಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಸ್ವಾಹಾ. 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 ತಟ್ಟೆ ಅಲ್ಲಿಟ್ಬಿಡಿ ಸರ್, ತೊಗೊಳ್ಳಿ. ಪೂರ್ಣಾವತಿಗೆ ಒಂದು ಪೂಜೆ ಮಾಡಿ. ಓಂ ನರಹೇ ಓಂ ಪೂರ್ಣಾಹುತಿ ದೇವತಾಭ್ಯೋ ನಮೋ ನಮಃ. ಪೂರ್ಣಾಹುತಿ ಮತ್ತ ಮಂಜಹೋತೆ ಸಪ್ತಹೋತ್ರ ಸಪ್ತದಾತ್ವ ಅಗೃಹೇನ ಗೃಹೇನ ಸ್ವಾಹ. ಪೂರ್ಣಾಹುತಿ ದೇವತಾಭ್ಯೋ ನಮಃ. ಧ್ಯಾಯಾಮೇ ಧ್ಯಾನಂ ಸಮರ್ಪಯಾಮೇ ಆವಾಹಯಾಮೇ ರತ್ನಸಿಂಹಾಸನಂ ಸಮರ್ಪಯಾಮೇ ಹಸ್ತಯೋಃ ಅರ್ಘ್ಯಾಂ ಸಮರ್ಪಯಾಮೇ ಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮೇ ಮುಖಾರವಿಂದಯೋಃ ಪಾಚಮನಿಯಂ ಸಮರ್ಪಯಾಮೇ. ಓಂ ದಶಾಂಗಲಂ ಜಗಲಂ ಧೂಪಂ ಸುಗಂಧಕೃತಮನೋಹರಂ ಕಪಿಲಾಕೃತಸಂಯುಕ್ತಂ ಧೂಪೋಯಂ ಮೃದುಗಸ್ತದಾ ಧೂಪಮಾಘ್ರಾಪಯಾಮೇ ಸುಧೂಪಂ ದರ್ಶಯಾಮೇ. ಓಂ ಶ್ರೀಯತ್ಕಾಂತಾಯ ಕಲ್ಯಾಣನಿದಹೇತ್ನಾಯ ಶ್ರೀವೇಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೌಸಲೇಂದ್ರಾಯ ಮಹಾನಿಯಾಯ ಗುಣಾತ್ಮನೇ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯಾಸ್ತು ಮಂಗಳಂ. ಪೂರ್ಣಾಹುತಿದೇವತಾಭ್ಯೋ ನಮೋ ನಮಃ. ಸೋಮಾಂತರ್ಯಾಮೇ ಶ್ರೀಮತೇ ನಾರಾಯಣ ನಮಃ. ಪ್ರತ್ಯಕ್ಷ ಮಂಗಳ ನಿರಾಧನಂ ಸಂದರ್ಶಯಾಮೇ ಮಂಗಳ ನಿರಾಧನಾನಂತರ ಅದನ್ನು ಮುಟ್ಟಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೋಸ್ಕರ ವಿಶೇಷವಾಗಿ ಪೂರ್ಣಾಹುತಿನ ಮಾಡ್ತಾ ಇದೀವಿ. ಓಂ ದೇವೇಂಬಾಚ ಮನಧನಯಂತ ದೇವಾಃ ತಾಂ ವಿಶ್ವರೂಪಾಂ ಶುಭೋ ವದಂತೆ. ತಗೊಳ್ಳಿ ಅಮ್ಮ, ಎದ್ದು ನಿಂತ್ಕೊಂಡು ಎಲ್ಲರಿಗೂ ಕೊಟ್ಟು ನಮಸ್ಕಾರ ಮಾಡಿಸ್ಕೊಳ್ಳಿ ಅಮ್ಮ. ಸಿಂಹಾಸನಂ ಸಮರ್ಪಯಾಮೇ ವನಸ್ಪತೇ ರಸೋತ್ಪನ್ನ ಗಂಧಾಢ್ಯೋ ಗಂಧಮುತ್ತಮ ಆಗ್ರೇಯಂ ಸರ್ವದೇವಾನಾಂ ಧೂಪೋಯಂ ಪ್ರದದಶದ. ಓಂ ನಮೋ ಭಗವತೇ ಮಹಾಸುದರ್ಶನಾಯ ಭೋಗೋ ಸುದರ್ಶನ ದುಷ್ಟಂಧಾರಯ ಧಾರಯ ದುರಿತಂ ಮನಃನ ಪಾಪಂ ದಹದ ಹರೋಘಂ ಹರ್ದಯ ಮರ್ದಯ ಆರೋಗ್ಯಂ ಕುರುಕುರ. Oh,